ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ದೇವಾಲಯಕ್ಕೆ ಹೊರ ರಾಜ್ಯಗಳಿಂದ ಹರಿದು ಬಂದ ಸಹಸ್ರಾರು ಭಕ್ತರು ಮುಂಜಾನೆ 2 ಗಂಟೆಯಿಂದಲೇ ಭಕ್ತರಿಗೆ ದರ್ಶನ. ಕಡೆ ಶ್ರಾವಣ ಶನಿವಾರ ಪ್ರಯುಕ್ತ ಕಡಿದಮ್ಮನ ಶ್ರೀ ವೆಂಕಟರಮಣ ಸ್ವಾಮಿಗೆ ಶ್ರೀಕೃಷ್ಣ ಅವತಾರದಲ್ಲಿ ಅಲಂಕಾರ. ಮುಂಜಾನೆ 3 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತು ಭಗವಂತನನ್ನು ಕಣ್ತುಂಬಿಕೊಂಡ ಭಕ್ತರು. ಮ್ಯಾಟ್ರಿಮೋನಿಯಲ್ಲಿ ಮರು ಮದುವೆ, ವಿಧವೆಗೆ ಬಾಳು ಕೊಡಲು ಹೋಗಿ ಮೋಸ ಹೋದ ವ್ಯಕ್ತಿ, ವಿಲಾಸಿ ಜೀವನಕ್ಕೆ ಗಂಡಸರಿಂದ ಹಣ ಬೀಗುತ್ತಿದ್ದ ಮಹಿಳೆ ಅಂದರ್. 3 ಕೋಟಿ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಗಾಂಧಿ ಭವನ, ಅಕ್ಟೋಬರ್ 2ರಂದು ಗಾಂಧಿ ಭವನ ಉದ್ಘಾಟನೆಗೆ ಸಿದ್ಧತೆ. ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ, ಶಾಸಕ ಸಂಸದರಿಗೆ ಪ್ರತಿಷ್ಠೆ ಪ್ರಶ್ನೆ, ಸದಸ್ಯರ ರಹಸ್ಯ ಸಭೆ, ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ ಎಂದು ಸಾರ್ವಜನಿಕರಲ್ಲಿ ಗುಸುಗುಸು. ವಾರ್ತೆಗಳ ವಿವರ. ಚಿಕ್ಕ ತಿರುಪತಿ ಎಂದೇ ಹೆಸರಾಗಿರುವ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ಧಿ ಪ್ರವಾಸಿ ತಾಣವಾದ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ದು, ಮುಂಜಾನೆ 2 ಗಂಟೆಗೆ ಮಹಾಮಂಗಳಾರತಿ ನಡೆದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇನ್ನು ಶಾಸಕ ಕೆವಿ ನಂಜೇಗೌಡ ತಮ್ಮ ಕುಟುಂಬದೊಂದಿಗೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಚಿಕ್ಕ ತಿರುಪತಿ ದೇವಾಲಯಕ್ಕೆ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 109 ಅಡಿ ಎತ್ತರದ ಗೋಪುರ ನಿರ್ಮಾಣಕ್ಕೆ ದೇವಾಲಯ ಹುಂಡಿ ಹಣದಲ್ಲಿ ನಿರ್ಮಿಸಲು ಮಂಜೂರಾತಿ ನೀಡಿದರು. ಅಲ್ಲದೆ ಜಾತ್ರೆಯ ಸಂದರ್ಭದಲ್ಲಿ ರಥ ಸಂಚರಿಸಲು ಸುಮಾರು 3 ಕೋಟಿ ವೆಚ್ಚದಲ್ಲಿ ರಥ ಬೀದಿಯನ್ನು ನಿರ್ಮಾಣ ಮಾಡಲಾಗಿದ್ದು, ಚಿಕ್ಕ ತಿರುಪತಿ ದೇವಾಲಯವನ್ನು ಪುನರ್ ಜೀರ್ಣೋದ್ಧಾರಕ್ಕಾಗಿ ಮತ್ತು ಗೋಪುರ ಲೋಕಾರ್ಪಣೆಯನ್ನು ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ತಿರುಪತಿ ದೇವಸ್ಥಾನಕ್ಕೆ ಏನು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರದಲ್ಲಿ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲದೂ ಇದೆ, ಅದು ಮಾಡಿಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನು ಕಡೆಯ ಶನಿವಾರದ ಅಂಗವಾಗಿ ಚಿಕ್ಕ ತಿರುಪತಿ ಸಹಕಾರ ಸಂಘದ ಅಧ್ಯಕ್ಷ ಜಿವಿ ಮಂಜುನಾಥ್ರವರು ಬಂದಂತಹ ಭಕ್ತರಿಗೆ 2 ಟನ್ ಅಕ್ಕಿಯಲ್ಲಿ ಪ್ರಸಾದ ವಿನಿಯೋಗ ನಡೆಸಿಕೊಟ್ರು. ದೇವಾಲಯದಲ್ಲಿ ದರ್ಶನ ಪಡೆದು ಬಂದ ಭಕ್ತರಿಗೆ ಬಿಜೆಪಿ ಮುಖಂಡ ಬಾಬುರವರು 50,000 ಲಡ್ಡು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಪ್ರಸಾದ್, ಮಾಜಿ ಅಧ್ಯಕ್ಷ ವಿ ನಾಗೇಶ್, ಪಿಡಿಒ ಹರೀಂದ್ರ ಗೋಪಾಲ್, ಪೊಲೀಸ್ ಪಿಐ ವಸಂತ್, ಕೆಪಿಸಿಸಿ ಸದಸ್ಯ ಪ್ರದೀಪ್ ರೆಡ್ಡಿ ಇನ್ನಿತರರು ಭಾಗವಹಿಸಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಾಂತ ಧಾರ್ಮಿಕ ಮಹತ್ವವುಳ್ಳ ಐತಿಹಾಸಿಕ ಬಾಗೇಪಲ್ಲಿ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಹಲವು ವೈಶಿಷ್ಟ್ಯತೆಗಳನ್ನು ಪಡೆದುಕೊಂಡಿದೆ. ಶ್ರಾವಣ ಮಾಸದ ಕಡೆ ಶನಿವಾರದ ಪ್ರಯುಕ್ತ ಇಂದು ದೇವಾಲಯವನ್ನು ವೈಕುಂಠದಂತೆ ಬಗೆಬಗೆಯ ಹೂವುಗಳಿಂದ ಶೃಂಗಾರಗೊಳಿಸಿದ್ದು, ಶ್ರೀಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದೇವರ ದರ್ಶನ ಪಡೆಯಲು ನಸುಕಿನ ಜಾವ 3 ಗಂಟೆಯಿಂದ ಆರಂಭಗೊಂಡ ಸಾಲು ಕಿಲೋಮೀಟರ್ ಗಟ್ಟಲೆ ಕಂಡು ಬಂತು. ಜಿಟಿ ಜಿಟಿ ಮಳೆಯ ವಾತಾವರಣವಿದ್ರೂ ಬೆಚ್ಚನೆಯ ಉಡುಪುಗಳನ್ನು ತೊಟ್ಟ ಭಕ್ತಾದಿಗಳು ದೇವಾಲಯ ಪ್ರವೇಶಿಸುವ ತಮ್ಮ ಸರದಿ ಬರೆಯವರೆಗೂ ದೇವರ ನಾಮ ಜಪಿಸುತ್ತಿದ್ದರು. ಬೋನೀಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಬಾಗೇಪಲ್ಲಿ ತಾಲೂಕು ದಂಡಾಧಿಕಾರಿ ಮನೀಷ ಮಹೇಶ್ ಪತ್ರಿ ಕುಟುಂಬದವರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಭಕ್ತಿಪೂರ್ಣವಾಗಿ ನೆರವೇರಿತು. ದೇವರಿಗೆ ಸಾಕ್ಷಾತ್ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಮಾಡಿದಂತೆ ವಿಶೇಷ ಅಲಂಕಾರ ಮಾಡಿದ್ದನ್ನು ಭಕ್ತರು ಕಣ್ತುಂಬಿಕೊಂಡರು.
ದೇವರಿಗೆ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದು ಮಹಾಮಂಗಳಾರತಿ ನಂತರ ಅವಿವಾಹಿತರಿಗೆ ವಿವಾಹ ದೋಷಗಳ ನಿವಾರಣೆಗೆ ಹಾಗೂ ಶೀಘ್ರ ವಿವಾಹವಾಗಲು ಕಂಕಣಗಳನ್ನು ವಿತರಣೆ ಮಾಡಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಮಾತನಾಡಿ, ಕಡೇ ಶನಿವಾರದ ಕಾರಣ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೂಕು ನುಗ್ಗಲು ಮತ್ತು ತೊಂದರೆ ಉಂಟಾಗದಂತೆ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಈ ಕ್ಷೇತ್ರದ ಜನರು ಸುಭಿಕ್ಷವಾಗಿರುವಂತೆ ಪ್ರಾರ್ಥಿಸಿದರು. ದೇವಸ್ಥಾನದಲ್ಲಿ ನಾಲ್ಕನೇ ಶನಿವಾರ ಪ್ರಯುಕ್ತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಧರ್ಮದ ಕಾರ್ಯಕ್ರಮಗಳು ನಡೀತಾ ಇದೆ. ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಈ ಭಾಗಕ್ಕೆ ಒಳ್ಳೆ ಮಳೆ ಬಂದು ಬೆಳೆಯಾಗಿ ರೈತರ ಕಷ್ಟ ನಿವಾರಣೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರು ಮಾತನಾಡಿ, ಈ ಬಾರಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಬಂದಿದ್ದು ಇಂದು ಕೊನೆಯ ಶನಿವಾರ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ದೇಶಕ್ಕೆ ಅನ್ನ ನೀಡುವ ರೈತರ ಬದುಕು ಹಸನಾಗಲಿ ಹಾಗೂ ಉತ್ತಮ ಮಳೆಯಾಗಿ ಎಲ್ಲೆಡೆ ಹಚ್ಚ ಹಸಿರು ಪಸರಿಸಲಿ, ರೈತರ ಆದಾಯ ಹೆಚ್ಚಾಗಲಿ, ಸಂಪೂರ್ಣವಾಗಿ ಭಗವಂತ ಎಲ್ಲ ಜೀವಿಗಳಿಗೂ ಒಳಿತನ್ನ ಮಾಡಲಿ ಎಂದು ತಿಳಿಸಿದರು. ಶ್ರೀ ಪುಣೀಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಶ್ರಾವಣ ಮಾಸದ ಕೊನೆಯ ಶನಿವಾರ ವಿಜೃಂಭಣೆಯಿಂದ ಭಕ್ತಾದಿಗಳು ಬೆಳಗ್ಗೆ 3 ಗಂಟೆಯಿಂದನೇ ಸ್ವಾಮಿಯವರಿಗೆ ವಿಶೇಷವಾದ ಫಲ ಪಂಚಾಮೃತ ಅಭಿಷೇಕ, ಸಹಸ್ರನಾಮಾವಳಿ, ಕುಂಕುಮಾರ್ಚನ ಕಾರ್ಯಕ್ರಮ, ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆದಿದ್ದು ಎಲ್ಲ ಭಕ್ತ ಮಹಾಶಯರು ಎಲ್ಲರೂ ಕೂಡ ಸರದಿ ಸಾಲಲ್ಲಿ ಬಂದು ಸ್ವಾಮಿಯವರ ದರ್ಶನ ಪಡೀತಾ ಇದ್ದಾರೆ. ನದಿ ನದ್ಯ ತಟಾಕಾದಿ ಜಲಸಮೃದ್ಧಿಯಾಗಿರಬೇಕು, ದೇಶ ಸಸ್ಯ ಶ್ಯಾಮಲವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ರೈತಾಪಿ ವರ್ಗದವರಿಗೂ ಅದೇ ರೀತಿಯಾಗಿ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರಿಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಈ ಒಂದು ಸಂಕಲ್ಪ ಮಾಡಿ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಪ್ರಕಾಶ್ ರಾವ್, ಕೆ ಶ್ರೀನಿವಾಸ ಮೂರ್ತಿ, ರಾಘವೇಂದ್ರ ರಾವ್, ಕೃಷ್ಣಪ್ಪ ಚಂದ್ರಪ್ಪ, ಶ್ರೀನಾಥ್, ಸಂದೀಪ್ ಶರ್ಮಾ, ಶಿರಸ್ತೇದಾರ್ ಮಂಜುನಾಥ್ ಮತ್ತಿತರರು ಇದ್ದರು. ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ. ಮದುವೆ ಬಯಸಿ ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿದ್ದ ವ್ಯಕ್ತಿಗೆ ಮಹಿಳೆ ಲಕ್ಷಾಂತರ ರು ವಂಚಿಸಿದ್ದಾಳೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಈಕೆ ಅನೇಕ ಪುರುಷರಿಗೆ ಮದುವೆ ಹೆಸರಿನಲ್ಲಿ ಹಣ ಪಡೆದುಕೊಂಡು ಕೈಕೊಟ್ಟಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬೆಂಗಳೂರು ನಗರದ ಕೋಮಲಾ ಆರೋಪಿ, ಇಬ್ಬರು ಮಕ್ಕಳ ತಾಯಿ, ಈಕೆಯ ಗಂಡ ಶಿವಮೊಗ್ಗದಲ್ಲಿ KPTCL ನೌಕರ, ಈತ ಕಳೆದ 2017 ಮೃತಪಟ್ಟಿದ್ದಾನೆ. ಇನ್ನು ಕೋಮಲಾ ವಿಲಾಸಿ, ಜೀವನ ನಡೆಸುವ ಕೈಯಾಲಿಯಿಂದ ಗಂಡಸರನ್ನ ಮದುವೆ ಹೆಸರಿನಲ್ಲಿ ವಂಚಿಸುವುದನ್ನೇ ರೂಢಿಸಿಕೊಂಡಿದ್ದಾಳೆ. ಈಕೆಯಿಂದ 20,940 ಐಫೋನ್, ಆಪಲ್ ವಾಚ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಗೌರಿಬಿದನೂರು ನಗರದ ಸುಮಂಗಲಿ ಬಡಾವಣೆಯ ರಾಘವೇಂದ್ರ ಮ್ಯಾಟ್ರಿಮೋನಿ ಕಾಮ್ನಲ್ಲಿ ಮದುವೆಗಾಗಿ ಹೆಸರು ನೋಂದಾಯಿಸಿಕೊಂಡಿದ್ರು. ಇದಾದ ಬಳಿಕ ಕೋಮಲಾ ಆನ್ಲೈನ್ನಲ್ಲಿ ಸಂಪರ್ಕಕ್ಕೆ ಬಂದಿದ್ದು ಗಂಡ ತೀರಿ ಹೋಗಿದ್ದು, ಮಕ್ಕಳು ಇರುವುದಿಲ್ಲ, ಮದುವೆಯಾಗಲು ಬಯಸುವುದಾಗಿ ಆಕೆ ತಿಳಿಸಿದ್ದಾಳೆ. ಇಬ್ಬರು ಹೀಗೆ ಆನ್ಲೈನ್ ಚಾಟಿಂಗ್ ಮಾಡಿಕೊಟ್ಟು ಖುಷಿ ಪಟ್ಟಿದ್ದು. ಇದರ ನಡುವೆ ಕೋಮಲಾ ವಂಚನೆಗೆ ಬಲೆ ಬೀಸಿದ್ದಾಳೆ. ಪತಿಗೆ ಮೃತ ಪರಿಹಾರ ಹಣ 6 ಕೋಟಿ ರು ಬರುತ್ತಿದೆ. ಇದಕ್ಕೆ 7.40 ಲಕ್ಷ ರು ತೆರಿಗೆ ಪಾವತಿಸಬೇಕಾಗಿದೆ ಎಂದು ಹೇಳಿ ಹಣ ಪಡೆದುಕೊಂಡಿದ್ದಾಳೆ. ಕೊನೆಗೆ ಆನ್ಲೈನ್ ಸಂಪರ್ಕ ಕಡಿದುಕೊಂಡಿದ್ದು ಇದರಿಂದ ರಾಘವೇಂದ್ರಗೆ ವಂಚನೆಗೊಳಗಾಗಿರುವುದು ಗೊತ್ತಾಗಿದೆ. ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೊಬೈಲ್ ಸಂಖ್ಯೆ, ಸಾಮಾಜಿಕ ಜಾಲತಾಣಗಳ ಖಾತೆಯ ಚಾಟಿಂಗ್ ಮಾಹಿತಿಯನ್ನಾಧರಿಸಿ ಆರೋಪಿತಳನ್ನು ಬಂಧಿಸಿದ್ದಾರೆ. ಹಾಗೆ ವಿಚಾರಣೆ ನಡೆಸಿದಾಗ ಗುಜರಾತ್ನಲ್ಲಿ ನೆಲೆಸಿರುವ ಕುಂದಾಪುರ ರಾಘವೇಂದ್ರ ಎಂಬುವರಿಗೆ 25,000 ರು, ಬೆಂಗಳೂರು ನಗರದ ನಾಗರಾಜು ಎಂಬುವರಿಗೆ 1.5 ಲಕ್ಷ ರೂಪಾಯಿ ಸೇರಿದಂತೆ ಅನೇಕರಿಗೆ ಹಣ ವಂಚಿಸಿರುವುದು ಗೊತ್ತಾಗಿದೆ. ಪ್ರಕರಣದ ತನಿಖೆಗೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್.ಐ. ಕಾಸೆ, ಅಪರಾಧ ಪತ್ತೆ ದಳದ DYSP KY ರವಿಕುಮಾರ್ ನೇತೃತ್ವದ ತಂಡವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ರಚಿಸಿದ್ರು. ಇದು ವಂಚಕಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದ್ 4 ವರ್ಷದ ಕಡೆಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಜಿಲ್ಲಾ ಕೇಂದ್ರದಲ್ಲಿ ಅಂತೂ ಇಂತು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಸುಸಜ್ಜಿತ ಗಾಂಧಿ ಭವನ ಉದ್ಘಾಟನೆಗೆ ಸಿದ್ಧಗೊಂಡಿದೆ. 95% ಕಾಮಗಾರಿ ಪೂರ್ಣಗೊಂಡಿದ್ದು ಅಕ್ಟೋಬರ್ಗೆ ಗಾಂಧಿ ಭವನ ಜಿಲ್ಲೆಗೆ ಲೋಕಾರ್ಪಣೆಗೊಳ್ಳಲಿದೆ. ಜಿಲ್ಲೆಯಲ್ಲಿ ಮೊದಲ ಗಾಂಧಿ ಭವನ ಇದಾಗಿದ್ದು ಭವನದಲ್ಲಿ ಏನೇನಿದೆ ಎಂದು ತಿಳಿಯಬೇಕಾದರೆ ತಪ್ಪದೇ ಈ ಸುದ್ದಿಯಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕ ಬಸ್ ನಿಲ್ದಾಣದ ಎದುರಿಗೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪಕ್ಕದಲ್ಲಿ ಬರೋಬ್ಬರಿ 8,000 ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಗಾಂಧಿ ಭವನ ಸರಿಸುಮಾರು 3 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಗಾಂಧಿ ಭವನದ ನಿರ್ಮಾಣ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರ ನಿರ್ವಹಿಸುತ್ತಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಡಿಯಲ್ಲಿ ಗಾಂಧಿ ಭವನ ನಿರ್ಮಾಣಗೊಳ್ಳುತ್ತಿದೆ. ಈಗಾಗಲೇ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು ಗಾಂಧಿಯವರ ವಿವಿಧ ಕಲಾಕೃತಿಗಳನ್ನು ಕೂಡ ಅಂದವಾಗಿ ಅಳವಡಿಸಲಾಗಿದೆ. ಕಾಂಪೌಂಡ್ ಗೋಡೆ ಕಾಮಗಾರಿ ಪ್ರಗತಿಯಲ್ಲಿದ್ದು 1-2 ವಾರದಲ್ಲಿ ಪೂರ್ಣಗೊಳ್ಳಲಿದೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯಂದೇ ಗಾಂಧಿ ಭವನ ಲೋಕಾರ್ಪಣೆಗೊಳಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಜಿಲ್ಲೆಗೊಂದು ಗಾಂಧಿ ಭವನ ನಿರ್ಮಾಣ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ಗೌರಿಬಿದನೂರಿನ ಎನ್ಎಚ್ ಶಿವಶಂಕರ್ ರೆಡ್ಡಿ ಗಾಂಧಿ ಭವನ ನಿರ್ಮಾಣಕ್ಕೆ 2018 ಶಂಕುಸ್ಥಾಪನೆ ನೆರವೇರಿಸಿದ್ದರು. ಆಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾ ಕೆ ಸುಧಾಕರ್ ಆಗಿದ್ದರು. ಗಾಂಧಿ ಭವನ ನಿರ್ಮಾಣ ಕಾಮಗಾರಿ ಯಾರಿಗೆ ನೀಡಬೇಕೆಂಬ ಗೊಂದಲದಲ್ಲಿ ಹಲವು ವರ್ಷಗಳು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರೂ ಕಾಮಗಾರಿಗೆ ಚಾಲನೆ ಸಿಗಲಿಲ್ಲ. ಕೊನೆಗೆ ಕಾಮಗಾರಿ ಆರಂಭಗೊಂಡಿದ್ದು ಮಾತ್ರ 2022 ಫೆಬ್ರವರಿಯಲ್ಲಿ. ನಿರ್ಮಿತಿ ಕೇಂದ್ರವೇ ಕಾಮಗಾರಿ ಆರಂಭಿಸಿ 1.5 ವರ್ಷದಲ್ಲಿ ಕಾಮಗಾರಿ ಮುಗಿಸಲಾಗಿದೆ ಎಂದು ನಿರ್ಮಿತಿ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕ ತೇಜಸ್ ಕುಮಾರ್ ತಿಳಿಸಿದರು. 8,000 ಚದುರ ಅಡಿಯಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿರುವ ಗಾಂಧಿ ಭವನ ಮೊದಲ ನೋಟದಲ್ಲಿ ಅಂದವಾಗಿ ಕಾಣಲಿದೆ. ಸುಮಾರು 300 ಜನ ಕೋರುವಷ್ಟು ವಿಶಾಲವಾದ ಸಭಾಂಗಣ ಇದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿಯವರ ಬದುಕು, ಹೋರಾಟದ ಅನೇಕ ಮಜಲುಗಳನ್ನು ಪರಿಚಯಿಸುವ ಆಕರ್ಷಕ ಚಿತ್ರ ಗ್ಯಾಲರಿ ಇದೆ. ಗಾಂಧಿ ಭವನಕ್ಕೆ ಕಾಲಿಟ್ಟರೆ ವಿವಿಧ ಬಗೆಯ ಗಾಂಧೀಜಿಯವರ ಕಲಾಕೃತಿಗಳು ಮೈಮನ ಪುಳುಕಿತಗೊಳಿಸುತ್ತವೆ. ಗಾಂಧಿ ಭವನದ ಕಟ್ಟಡ ಮೇಲೆ ಮುಂಭಾಗ ಫೈಬರ್ನಲ್ಲಿ ಚಿತ್ರಿಸಿರುವ ಆಕರ್ಷಕ ಗಾಂಧೀಜಿರವರ ಫೋಟೋ ದಾರಿ ಹೋಕರನ್ನ ಗಾಂಧಿ ಭವನದೊಳಗೆ ಕೈ ಬೀಸಿ ಕರೆದಂತೆ ಇದೆ. ಇನ್ನು ಗಾಂಧಿ ಭವನದೊಳಗೆ ಗಾಂಧಿ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಫೋಟೋ ಆಕರ್ಷಕವಾಗಿದೆ. ಇನ್ನು ಕಣ್ಣು, ಕಿವಿ, ಬಾಯಿ ಮುಚ್ಚಿರುವ ಕಲಾಕೃತಿಗಳು, ಬಾಲಕನೊಬ್ಬ ಗಾಂಧೀಜಿಯನ್ನು ಕರೆಯುತ್ತಿರುವ ಕಲಾಕೃತಿ ಗಾಂಧಿ ಭವನದ ಸೊಬಗನ್ನ ಹೆಚ್ಚಿಸುತ್ತಿವೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 1.5 ವರ್ಷದಿಂದ ಸಾರಥಿಯೇ ಇಲ್ಲದೆ ನಡೆಯುತ್ತಿರುವ ನಗರಸಭೆಗೆ ಸಾರಥಿ ಬರುವ ದಿನಾಂಕ ಪ್ರಕಟವಾಗಿ ಬಿಟ್ಟಿದೆ. ಈ ಬಾರಿ ಅಧಿಕಾರಕ್ಕೆ ಕಾಂಗ್ರೆಸ್ ಇಲ್ಲ ಬಿಜೆಪಿ ಅನ್ನೋ ಗುಸುಗುಸು ಸಾರ್ವಜನಿಕರಲ್ಲಿ ನಡೆಯುತ್ತಿದೆ. ಇದು ನಗರಸಭೆ ಸದಸ್ಯರಿಗಿಂತ ಶಾಸಕ ಹಾಗೂ ಸಂಸದರಿಗೆ ಪ್ರತಿಷ್ಠೆ ಪ್ರಶ್ನೆಯಾಗಿದ್ದು ಸದಸ್ಯರ ರಹಸ್ಯ ಸಭೆಗಳನ್ನು ನಡೆಸುತ್ತಿದ್ದಾರೆ. ಹೌದು, ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ನಿಗದಿಗೊಳಿಸಿ ಸರ್ಕಾರ ಚುನಾವಣೆ ನಡೆಸುವ ಜವಾಬ್ದಾರಿ ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಿದೆ. ಎಲ್ಲಾ ಜಿಲ್ಲೆಗಳ ಚುನಾವಣೆ ಮುಗಿಯುತ್ತಾ ಇದ್ರೂ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಳಂಬವಾಗಿದ್ದರ ಬಗ್ಗೆ ಬಿಜೆಪಿ ಮುಖಂಡ ನಿಯೋಗ ಡಿಸಿಗೆ ಮನವಿ ಸಲ್ಲಿಸಿದ ದಿನವೇ ಜಿಲ್ಲೆಯ 4 ನಗರಸಭೆಗಳ ದಿನಾಂಕ ಪ್ರಕಟಗೊಂಡಿದೆ.
ಎಲ್ಲಾ ನಗರಸಭೆಗಳು ಮುಗಿದ ಮೇಲೆ ಕೊನೆಯದಾಗಿ ಅಂದ್ರೆ 12ಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ನಿಗದಿಗೊಂಡಿದೆ. ಈ ಮಧ್ಯೆ ಆಡಳಿತದಿಂದ ಗೆದ್ದಿರುವ 16 ಸದಸ್ಯರ ಪೈಕಿ 4 ಜನ ಬಿಜೆಪಿ ಅಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಡೆ ಒಲವು ತೋರಿಸಿದ್ದಾರೆ. ಆದ್ರೂ ವಿಪ್ ಜಾರಿಯಾಗಿ ನಮ್ಮ ಮತ ಅಸಿಂಧುವಾಗುತ್ತಾ ನಾವೇನಾದ್ರೂ ಅನರ್ಹರಾಗಿ ಬಿಡ್ತೀವ ಅನ್ನೋ ಭಯವೂ ಅವರಿಗೆ ಕಾಡುತ್ತಿದ್ದವು. ಕೊನೆ ಹಂತದಲ್ಲಿ ಅವರೇನು ತೀರ್ಮಾನ ಮಾಡ್ತಾರೆ ಅನ್ನೋ ಅನುಮಾನವೂ ಇದೆ. ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಶಾಸಕ ಪ್ರದೀಪೇಶ್ವರ್ ಮತ್ತೆ ತಮ್ಮ ಹೇಳಿಕೆಯಲ್ಲಿ ನಾವೇ ಗೆಲ್ಲೋದು, ಯಾರನ್ನು ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋದನ್ನ ಸಚಿವ ಸುಧಾಕರ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಇತರೆ ಹಿರಿಯರ ಸಲಹೆ ಮೇರೆಗೆ ಮಾಡ್ತೀವಿ, ಯಾರು ಕ್ರಾಸ್ ಓಟ್ ಮಾಡ್ತಾರೋ ಅವರಿಗೆ ಮಾರಿ ಹಬ್ಬ ಇದೆ ಎಂದಿದ್ದಾರೆ. 12ನೇ ತಾರೀಕು ನಿಗದಿಯಾಗಿದೆ, ನನಗೆ ಭರವಸೆ ಇದೆ, ನಾವು ಗೆದ್ದೇ ಕಾಮಗಾರಿ ಪ್ರಗತಿಯಲ್ಲಿ. ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ, ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕೂ ಮಾಡಲ್ಲ. ನಮಗೆ ಈ ಬಾರಿ 12 ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ, ಪಕ್ಷ ಸಿದ್ಧಾಂತ ಉಳಿಬೇಕು ನಮಗೆ. ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ 12 ತಿಂಗಳಾದ. ಈ ಸಲ ಪಕ್ಷನಿಷ್ಠೆಯಿಂದ ಓಟ್ ಹಾಕ್ತಾರೆ, ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಕಾಂಗ್ರೆಸ್ಸಲ್ಲಿ ಒಂದು 3-4 ಜನ ಆಕಾಂಕ್ಷಿಗಳಿದ್ದಾರೆ, ಅಷ್ಟು ಜನ ಕೇಳಿದ್ದಾರೆ. ಫೈನಲಿ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ, ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ. ನಮ್ಮೆಲ್ಲ ಮುಖಂಡರಿದ್ದಾರೆ, ನಮ್ಮ ಬಚ್ಚೇಗೌಡ ಸಾಹೇಬರಿದ್ದಾರೆ, ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ರಾಜಕೀಯ ಚಾಣಾಕ್ಷನಾಗಿದ್ದು ತನ್ನದೇ ಬಣ ನಗರಸಭೆ ಚುಕ್ಕಾಣಿ ಹಿಡಿಯಬೇಕು ಎಂಬ ಹಠಕ್ಕೆ ಬಿದ್ದು ಕಾರ್ಯಾಚರಣೆ ನಡೆಸುತ್ತಿದ್ದು ಆಗಾಗ ಸದಸ್ಯರ ಸಭೆ ನಡೆಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಇಂದು ಸಹ ತಮ್ಮ ಸ್ವಗೃಹ ಪೆರೇಸಂದ್ರದಲ್ಲಿ ಸಭೆ ನಡೆಸಿದ ಡಾಕ್ಟರ್ ಕೆ ಸುಧಾಕರ್, ನಾವೇ ಗೆಲ್ಲೋದು, ಅಧ್ಯಕ್ಷ ಉಪಾಧ್ಯಕ್ಷರ ಗಾದಿಗೆ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಘೋಷಿಸ್ತೀವಿ ಅನ್ನೋದು ಹಿಂದಿನ ದಿನವಷ್ಟೇ ಘೋಷಿಸಲಾಗುವುದು ಎಂದು ಹೇಳಿದ್ದಾರೆಂದು ತಿಳಿದು ಬಂದಿದೆ. ಸುಧಾಕರ್ ಕರೆದ ಸಭೆಗೆ ಜೆಡಿಎಸ್ನ ವೀಣಾರಾಮ ಮತ್ತು ಸ್ವತಂತ್ರ ಅಭ್ಯರ್ಥಿ ಆನಂದ ಬಾಬು ರೆಡ್ಡಿ ಅವರ ಜೊತೆ ಇನ್ನು 3 ಜನ ಗೈರಾಗಿದ್ದು ಉಳಿದವರೆಲ್ಲ ಹಾಜರಾಗಿದ್ರು ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ನಗರಸಭೆಯ ಕೊನೆಯ ಅವಧಿಗೂ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಗೆ ಭಾರಿ ಪೈಪೋಟಿ ಏರ್ಪಟ್ಟಿದ್ದು ಯಾರು ಗದ್ದುಗೆಗೇರಿ ಅವಧಿ ಪೂರ್ಣಗೊಳಿಸುತ್ತಾರೆ ಅನ್ನೋದು ಮಾತ್ರ ಕುತೂಹಲಕಾರಿ ಸಂಗತಿಯಾಗಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ ಕೊನೆಯ ಶನಿವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿಷ್ಣು ದೇವಾಲಯಗಳು ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನು ಪಡೆದರು. ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಾಲಯ, ಶ್ರೀನಿವಾಸ ಸಾಗರದ ವೆಂಕಟರಮಣ ಸ್ವಾಮಿ, ಶನೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಪುನಸ್ಕಾರ, ಹೋಮ, ಹವನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಇಂದು ಶ್ರಾವಣ ಮಾಸದ ಕೊನೆಯ ಶನಿವಾರ. ಚಿಕ್ಕಬಳ್ಳಾಪುರ ನಗರ ಮತ್ತು ಹೊರವಲಯದಲ್ಲಿರುವ ವೆಂಕಟರಮಣ ಸ್ವಾಮಿ ಹಾಗೂ ಶನೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು. ಕಡೆಯ ಶನಿವಾರವಾದ ಇಂದು ಭಕ್ತರು ಕಿಕ್ಕಿರಿದು ಸೇರಿದರು. ನಗರದ ಕಂದವಾರ ಬಾಗಿಲು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಬಂದಿರೋರಿಗೆಲ್ಲ 3 ನಾಮ ಹಾಗೂ ತೀರ್ಥ ಪ್ರಸಾದ ಹಾಗೂ ಲಡ್ಡು ನೀಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಜಾಲಾರಿ ನರಸಿಂಹ ಬೆಟ್ಟ ಹಾಗೂ ಆವಲ ಬೆಟ್ಟದಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿ, ರಂಗಸ್ಥಳದ ರಂಗನಾಥ ಸ್ವಾಮಿ, ಶ್ರೀನಿವಾಸ ಸಾಗರದ ವೆಂಕಟರಮಣ ಸ್ವಾಮಿ ದೇವಾಲಯಗಳಿಗೆ ಜನಯಾತ್ರೆಯೇ ಹರಿದು ಬಂದಿದ್ದು ಬಂದಂತಹ ಭಕ್ತರಿಗೆ ಸಿಹಿ ಪೊಂಗಲ್, ಟೊಮೊಟೊ ಬಾತ್, ಮೊಸರನ್ನ ಸೇರಿದಂತೆ ಲಡ್ಡು ಪ್ರಸಾದವನ್ನು ವಿತರಿಸಲಾಯಿತು. ಶ್ರಾವಣ ಮಾಸದ ಪ್ರಯುಕ್ತ ದೇವಾಲಯಗಳಲ್ಲಿ ಬಗೆ ಬಗೆಯ ಹೂವುಗಳಿಂದ ಶೃಂಗರಿಸಲಾಗಿತ್ತು. ಹೆಣ್ಣುಮಕ್ಕಳು ಸೇರಿದಂತೆ ಮಕ್ಕಳು, ವೃದ್ಧರು ದೇವರ ದರ್ಶನ ಪಡೆದು ಪುನೀತರಾದರು. ಎಲ್ಲ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಸೊ ಪ್ರಸಾದ ಇಸ್ಕೊಂಡು ಇವಾಗ ಇನ್ನೊಂದು ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದೇವ್ರಿಗೆ ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಶಾಂತಿ ಸಮೃದ್ಧಿ ಎಲ್ಲ ಕೊಡಲಿ. ಕೆ ಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿ 17 ಸದಸ್ಯರ ಸಂಖ್ಯಾ ಬಲವಿರುವ ಸ್ಥಳೀಯ ಆಡಳಿತ ಸಂಸ್ಥೆ. 17 ಸದಸ್ಯರ ಪೈಕಿ 16 ಸದಸ್ಯರು ಅಧ್ಯಕ್ಷರ ವಿರುದ್ಧ ಸೆಡೆದಿದ್ದಾರೆ. ಅಧ್ಯಕ್ಷರ ಭ್ರಷ್ಟಾಚಾರ, ಸರ್ವಾಧಿಕಾರ ಧೋರಣೆ ಮತ್ತು ವಚನ ಭ್ರಷ್ಟತೆ ಆರೋಪಿಸಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಸ್ತೂರು ಗ್ರಾಮದವರೇ ಆದ ರಮೇಶ್ ಆಯ್ಕೆಯಾಗಿದ್ದು ಸದಸ್ಯರ ಬೆಂಬಲದೊಂದಿಗೆ
ಆರು ತಿಂಗಳ ಅವಧಿಗೆ ಮಾತ್ರ ಅಧ್ಯಕ್ಷರಾಗಿ ಇರೋದಾಗಿ ಹೇಳಿದ ಅವರು, ಅವಧಿ ಮುಗಿದ ಏಳು ತಿಂಗಳು ಕಳೆದರೂ ರಾಜೀನಾಮೆ ಕೊಡದೆ ಸ್ವಾರ್ಥ ರಾಜಕಾರಣ ಮಾಡುತ್ತಿದ್ದಾರೆ. ಇವರ ಅವಧಿಯಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ಸಾಮಾನ್ಯ ಸಭೆಯಾಗಲಿ, ಗ್ರಾಮಸಭೆ ಮತ್ತು ವಾರ್ಡ್ ಸಭೆಗಳು ನಡೆದಿಲ್ಲ. ರಸ್ತೆ ನೀರು ಮತ್ತು ಸ್ವಚ್ಛತೆಯ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಾಗದೆ ಜನರಿಂದ ಬಯಸಿಕೊಳ್ಳುವಂತಾಗಿದೆ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಬಿ ಅಧ್ಯಕ್ಷರ ವಿರುದ್ಧ ಆರೋಪಿಸಿದ್ದು, ಗ್ರಾಮ ಪಂಚಾಯತ್ಗೆ ಸದಸ್ಯರು ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂತೇಳಿ ಉಸ್ಕೂರು ಗ್ರಾಮ ಪಂಚಾಯತಿ ಸದಸ್ಯ ಕೆಸ್ತೂರು ಗ್ರಾಮ ಪಂಚಾಯತಿ ಸರ್, ನಾವು ಇವತ್ತು ಮೀಟಿಂಗ್ ಇತ್ತು ಕೆಸ್ತೂರು ಪಂಚಾಯತಿಯಲ್ಲಿ, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಬಂದ್ವಿ. ಆದರೆ ಅಧ್ಯಕ್ಷನ ಮೇಲೆ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ, ಅದರಿಂದ ಯಾರೂ ಕೋರಂ ಕೊಟ್ಟಿಲ್ಲ. ನಾವು 17 ಜನರಲ್ಲಿ ಇಬ್ಬರು ಮಾತ್ರ ಬಂದು, ಇನ್ನು 15 ಜನನು ನಮಗೆ ಅವನು ಅಧ್ಯಕ್ಷ ನಮಗೆ ಬೇಡ, ಅವ್ನು ಸರಿ ಇಲ್ಲ, ಪಂಚಾಯತಿ ಸರಿಯಾಗಿ ನಡೆಸ್ತಾ ಇಲ್ಲ, ಯಾರನ್ನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಅವನ್ನ ಇವತ್ತು ವಿಶ್ವಾಸ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದೀವಿ. ರಮೇಶ್ ಅಂತ ಹೇಳಿದ್ರು, ಕೆಸ್ತೂರು ಪಂಚಾಯತಿ ಅಧ್ಯಕ್ಷ ಆಗಿದ್ದ. ಸದಸ್ಯರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆಸ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್, ರಾಜೀನಾಮೆ ಕೇಳುವ ನೈತಿಕತೆ ಯಾವ ಸದಸ್ಯರಿಗೂ ಇಲ್ಲ. ನನ್ನ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪ ನಡೆದಿದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಲಿ, ಯಾವುದೇ ತನಿಖೆ ಎದುರಿಸಲು ಸಿದ್ಧನಿರೋದಾಗಿ ಸವಾಲು ಹಾಕಿದ್ರು. ಕೇಳಕ್ಕಿಲ್ಲ, ನಾವಾಗ ನಾವು ಸ್ವಇಚ್ಛೆಯಿಂದ ಕೊಡಬೇಕು ರಾಜೀನಾಮೆ. ಅವರು ಬಂದು ನೀವು ರಾಜೀನಾಮೆ ಕೊಡು ಅಂತ ಕೇಳಷ್ಟು ಅವ್ರಿಗೇನು ಇಲ್ಲ, ನೈತಿಕತೆ ಇಲ್ಲ. ಅಕ್ರಮ ಮಾಡವ್ರೆ, ಫ್ರಾಡ್ ಮಾಡವ್ರೆ, ಇಲ್ಲಿಗಲ್ ಮಾಡವ್ರೆ ಅಂತ ಹೇಳಿದ್ದಾರೆ. ನಂದು ಯಾವುದೇ ಸ್ಟೇಷನಲ್ಲಿ 420 ಕೇಸ್ ಇಲ್ಲ, ಫ್ರಾಡ್ ಕೇಸ್ ಇಲ್ಲ. ಗುರುಪ್ರಸಾದ್, ಎ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಶ್ರಾವಣ ಮಾಸದ ಕಡೆ ಶನಿವಾರದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಚಿಂತಾಮಣಿ ತಾಲೂಕು ಗಡಿ ಆಲಂಬಗಿರಿ ಗ್ರಾಮದಲ್ಲಿ ನೆಲೆಸಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಈ ವೇಳೆ ವೆಂಕಟೇಶ್ವರ ಸ್ವಾಮಿಗೆ ಹಮ್ಮಿಕೊಂಡಿದ್ದ ಬಗೆ ಬಗೆಯ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ವಿತರಣೆ ಮಾಡಲಾಯಿತು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಭಕ್ತಾದಿಗಳಿಂದಲೇ ನೇರವಾಗಿ ಸ್ವಾಮಿಗೆ ತೈಲಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು. ಶನಿ ಮಹಾತ್ಮ ಸ್ವಾಮೀಜಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶನಿ ಮಹಾತ್ಮ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ನಗರದ ಕನ್ನಂಪಲ್ಲಿಯಲ್ಲಿನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದೇವಾಲಯ, ಕೈಲಾಸಗಿರಿ ದೇವಾಲಯ, ಮುರುಕಮಲ್ಲ ಮುಕ್ತೇಶ್ವರ ಸ್ವಾಮಿ ದೇವಾಲಯ, ವರದಾತ್ರಿ ಬೆಟ್ಟದಲ್ಲಿನ ವರದಾತ್ರಿ ಸ್ವಾಮಿ ದೇವಾಲಯ, ಕಂಗಾನಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ದೇವಾಲಯಗಳಿಗೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ಜೊತೆಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಸ್ಥಿರವಾಸಿಗಳಿವೆ. ಈ ನಾಲ್ಕನೇ ವಾರ ಅಮೋಘವಾಗಿ ಇವತ್ತಿನ ದಿನ ಈ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ, ಮುರುಘಮಲೆಯ ಬೆಟ್ಟದ ಮೇಲೆ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಆಗಿ ಅಲಂಕಾರ ಆದ ಮೇಲೆ ಭಕ್ತಾದಿಗಳ ದರ್ಶನಕ್ಕಾಗಿ ಇದ್ದೀವಿ. ಎಲ್ಲರೂ ಕೂಡ ಭಕ್ತಾದಿಗಳು ದೇವರನ್ನು ದರ್ಶನ ಮಾಡ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಅಂತ ಸಂದರ್ಭಗಳನ್ನು ಆಯೋಜಿಸಲಾಗಿದೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಬೆಂಗಳೂರು ಉತ್ತರ ವಿವಿಯ 4ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಜನಪದ ಕಲಾವಿದ ವಿವಿ ವೆಂಕಟಗಿರಿಯಪ್ಪ, ಪ್ರೊಫೆಸರ್ ಕೆಎಸ್ ಅನಂತಕೃಷ್ಣ, ಡಿಎ ಕಲ್ಪಜ ಸೇರಿದಂತೆ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನವನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರದಾನ ಮಾಡಲಿದ್ದಾರೆ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಹೇಳಿದರು.
ಕೋಲಾರ ನಗರದ ಹೊರವಲಯದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಮಾತನಾಡಿ, ಬೆಂಗಳೂರು ವಿಶ್ವವಿದ್ಯಾಲಯದ 4ನೇ ಘಟಿಕೋತ್ಸವವು ಸೋಮವಾರ ಸೆಪ್ಟೆಂಬರ್ 2ರಂದು ಕೋಲಾರದ ನಂದಿನಿ ಪ್ಯಾಲೇಸ್ ಸಭಾಂಗಣದಲ್ಲಿ ನಡೆಯಲಿದ್ದು, ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ 3 ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲು ರಾಜ್ಯದ ರಾಜ್ಯಪಾಲರು ಸೂಚಿಸಿದ್ದಾರೆ. ನಾಟಕ ಹಾಗೂ ಜಾನಪದ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯ ಬಿವಿಗಿರಿ ವೆಂಕಟಗಿರಿಯಪ್ಪ, ವಾಸ್ತುಶಿಲ್ಪ ಶಿಕ್ಷಣಕ್ಕೆ ಕೊಡುಗೆಗಾಗಿ ಬೆಂಗಳೂರಿನ ಪ್ರೊಫೆಸರ್ ಕೆಎಸ್ ಅನಂತ್ ಕೃಷ್ಣ, ಹಾಗೂ ವೈದ್ಯಕೀಯ ಹಾಗೂ ಸಮಾಜ ಸೇವಕ ಆಗಿ ವೈದೇಹಿ ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷೆ ಡಿ ಎ ಕಲ್ಪಜ ಅವರುಗಳಿಗೆ ಗೌರವ ಡಾಕ್ಟರ್ ನೀಡಲಾಗುತ್ತಿದೆ ಎಂದ ಅವರು, ಸೆಪ್ಟೆಂಬರ್ 2ರಂದು ಬೆಳಗ್ಗೆ 11ಕ್ಕೆ ನಡೆಯಲಿರುವ 4ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ವಿವಿಧ ಪದವಿಗಳಲ್ಲಿ ಮೊದಲ ರ್ಯಾಂಕ್ ಗಳಿಸಿದ 44 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿಗಳು ಬಂಗಾರದ ಪದಕ ವಿತರಿಸಲಿದ್ದಾರೆ ಎಂದರು. ಶ್ರೀ ಬಿ ವಿ ವೆಂಕಟಗಿರಿಯಪ್ಪ ಕೋಲಾರದವರು, ಕೋಲಾರದವರು ಇದು ಜಾನಪದ ಕಲೆ ಮತ್ತು ಶಿಕ್ಷಣ, ಗೋಕಾಕ್ ಚಳುವಳಿ, ಅಕ್ಷರ ಕಲಿಕೆ ಆಂದೋಲನ ಮಾಡಿ 6 ದಶಕಗಳಿಂದ ಅವರು ತೊಡಗಿಸ್ಕೊಂಡಿದ್ದಾರೆ ಶ್ರೀ ಬಿ ವಿ ವೆಂಕಟಗಿರಿಯಪ್ಪ ಅವರು. ಈ ಥರದ ಒಂದು ನಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟನ್ನು ಕೊಡ್ತಾ ಇರುವಂಥದ್ದು ನಮಗಂತೂ ಹೆಮ್ಮೆ ಅನ್ನಿಸ್ತದೆ. ಆಮೇಲೆ ಶ್ರೀ ಡಿ ಎ ಕಲ್ಪಜ, ವೈದೇಹಿ ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಇದರ ಅಧ್ಯಕ್ಷರು. ಇಂದು 3ನೇದು ಪ್ರೊಫೆಸರ್ ಕೆ ಎಸ್ ಅನಂತ ಕೃಷ್ಣ, ಇವರು ನಮ್ಮ ದೇಶದ ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಬಹಳ ದೊಡ್ಡ ಹೆಸರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿವಿಯ ಸಿಂಡಿಕೇಟ್ ಸದಸ್ಯರಾದ ಅರ್ಬಾಜ್ ಪಾಷಾ, ಗೋಪಾಲಗೌಡ ವೆಂಕಟೇಶಪ್ಪ, ಬೆಂಗಳೂರು ಉತ್ತರ ವಿವಿಯ ಕುಲಸಚಿವ ತಿಪ್ಪೇಸ್ವಾಮಿ ಇದ್ದರು. ಸತೀಶ್, ಶ್ರೀನಿವಾಸ್ ಟಿವಿ, ಕೋಲಾರ. ಇತಿಹಾಸ ಪ್ರಸಿದ್ಧ ಆವಲು ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಶ್ರಾವಣ ಮಾಸದ ಕೊನೆಯ ಶನಿವಾರ ವಿಶೇಷ ಪೂಜೆಯನ್ನು ಆಚರಿಸಲಾಗಿತ್ತು. ದೇವರ ದರ್ಶನ ಪಡೆಯಲು ವಿವಿಧ ಜಿಲ್ಲೆ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಗುಡಿಬಂಡಿಯ ಆವಲ ಬೆಟ್ಟವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ವಿವಾಹವಾದ ಸ್ಥಳ ಅಂತಲೇ ಪ್ರಖ್ಯಾತಿ ಹೊಂದಿರುವ ಶಕ್ತಿ ಸ್ಥಳ. ಆವಲ ಬೆಟ್ಟ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ದೇವರಿಗೆ ಶ್ರಾವಣ ಮಾಸದ ಕೊನೆಯ ಶನಿವಾರ ದೇವರಿಗೆ ಪಟ್ಟು ವಸ್ತ್ರ ಸಮರ್ಪಣೆ, ತೋಮಲ ಸೇವೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ಸ್ಥಳಗಳಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಅಲ್ಲಲ್ಲಿ ಪ್ರಸಾದ ವಿತರಿಸಲಾಯಿತು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 4ನೇ ಶನಿವಾರ ಮುಜರಾಯಿ ಇಲಾಖೆ ವತಿಯಿಂದ ಉತ್ಸವ ಮೂರ್ತಿಗೆ ಬಂಗಾರದ ಕಿರೀಟ ಧಾರಣೆ ನಡೀತದೆ. ಇನ್ನು ಸುವರ್ಣ ಕಿರೀಟ ಧಾರಣೆ ಮಾಡಿದ ನಂತರ ವಿಶೇಷ ಪೂಜೆ ಹಮ್ಮಿಕೊಂಡು ವಿವಿಧ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲಾಯಿತು. ಇನ್ನು ಸಾವಿರಾರು ಜನರನ್ನ ತನ್ನತ್ತ ಸೆಳೆದುಕೊಂಡಿರುವ ಆವಲ ಬೆಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಸಾರ್ವಜನಿಕರ ಶೌಚಾಲಯ ಸೇರಿದಂತೆ ಇತರ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದ್ದು, ಪ್ರಯಾಣಿಕರು ಮತ್ತು ಭಕ್ತಾದಿಗಳು ಮಹಿಳೆಯರು ಕುಡಿಯುವ ನೀರಿಗೆ ಮತ್ತು ಶೌಚಾಲಯಕ್ಕೆ ಪರದಾಡುವಂತಾಗಿದೆ. ದೇನುಗಿರಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪ್ರತಿ ಶ್ರಾವಣ ಮಾಸ 4 ಶನಿವಾರಗಳು ಜಾತ್ರಾ ಮಹೋತ್ಸವ. ಆ 4ನೇ ಶನಿವಾರ ಇವತ್ತಿನ ಸಹ ಭಗವಂತನಿಗೆ ವಿಶೇಷವಾಗಿ ಪಟ್ಟು ವಸ್ತ್ರ ಸಮರ್ಪಣ, ತೋಮಾಲ ಸೇವೆ ಮತ್ತು ಸ್ವಾಮಿಗೆ ಬಂಗಾರದ ಕಿರೀಟ ಧಾರಣೆ, ಉತ್ಸವ ಮೂರ್ತಿಗೆ ಬಂಗಾರದ ಸುವರ್ಣ ಕಿರೀಟ ಧಾರಣೆ. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಶ್ರಾವಣ ಮಾಸದ ಕೊನೆಯ ಶನಿವಾರವಾದ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿಬಿದನೂರು ನಗರದ ಶ್ರೀ ಜ್ಯೇಷ್ಠಾದೇವಿ ಸಮೇತ ಪ್ರಸನ್ನ ಶ್ರೀ ಶನೇಶ್ವರ ಸ್ವಾಮಿ 43ನೇ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಗೌರಿಬಿದನೂರಿನ ಶ್ರೀ ಶನೇಶ್ವರ ಸ್ವಾಮಿ ಅವರಿಗೆ ಬೆಳಗ್ಗೆಯಿಂದಲೇ ಕನಕಾಭಿಷೇಕ, ನಿತ್ಯ ಹೋಮ, ರಥ ಸಂಪ್ರೋಕ್ಷಣೆ, ರಥಾಜಿ ದೇವತ ಹೋಮ ನಡೆಯಿತು. ನಗರದ ದಿಕ್ಸೂಚಿ ನಾಟ್ಯಾಲಯದ ದಿವ್ಯ ಶಿವರಾಮ್ ಬೃಂದದಿಂದ ಭರತನಾಟ್ಯ, ನಾಸಿಕ್ ಡೋಲು, ಕೀಲು ಕುದುರೆ ಗೊಂಬೆ ಬಳಗ, ಕರಕ ಕುಣಿತ ವೇಷ ಮತ್ತು ಪಾಳಿಗಾರ ವಾದ್ಯಗಳಿಂದ ವೀರಗಾಸೆ, ಪೂಜೆ ಕುಣಿತ ಸೇರಿದಂತೆ ವಿವಿಧ ಕಲಾತಂಡಗಳೊಂದಿಗೆ ಬ್ರಹ್ಮ ರಥೋತ್ಸವ ನಡೆಯಿತು. ನೆರೆದಿದ್ದ ಭಕ್ತರಿಗೆ ಶ್ರೀ ಶನಿ ಮಹಾತ್ಮ ದೇವಾಲಯದ ಸೇವಾ ಸಮಿತಿ ವತಿಯಿಂದ ಸರ್ವರಿಗೂ ಮಹಾಮಂಗಳಾರತಿ, ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ ನಡೆಸಲಾಯಿತು.
ಇನ್ನು ಸಂಜೆ ಶನಿ ಮಹಾತ್ಮ ದೇವರ ಭಕ್ತಿಗೀತೆ, ಭಾವಗೀತೆ ಮತ್ತು ಜಾನಪದ ಗೀತೆ ರಾಯಣವನ್ನು ಆಯೋಜಿಸಿದ್ದು ಶನಿ ಪ್ರಭಾವ ಎಂಬ ಹರಿಕಥೆ ಏರ್ಪಡಿಸಲಾಗಿದೆ. ಈ ಬ್ರಹ್ಮರಥೋತ್ಸವಕ್ಕೆ ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ದೇವಸ್ಥಾನದ ಆಡಳಿತದ ಅಶ್ವತ್ಥನಾರಾಯಣ ಶೆಟ್ಟಿ ಮಕ್ಕಳಾದ ಸುರೇಶ್ ಕುಮಾರ್, ಮಂಜುನಾಥ್, ನವೀನ್, ಸೂರ್ಯನಾರಾಯಣ ಶೆಟ್ಟಿ ಮಕ್ಕಳಾದ ರಾಘವೇಂದ್ರ, ಸಂದೀಪ್, ಸಂದೇಶ್ ಮತ್ತು ಅರ್ಚಕರಾದ ಶ್ರೀನಿವಾಸ್, ರಘು, ಹರೀಶ್, ವೆಂಕಟೇಶ್, ವೆಂಕಟರಮಣಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿ ವಿದನೂರು. ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ಗುಡಿಬಂಡೆ ಪಟ್ಟಣದ ಸಂತೆಬೀದಿಯ ಮುಜರಾಯಿ ಇಲಾಖೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಬ್ರಹ್ಮರಥೋತ್ಸವ ಅಂಗವಾಗಿ ಅಭಿಷೇಕ, ಕೃಷ್ಣ ಗಂಧೋತ್ಸವ ಮತ್ತು ಬ್ರಹ್ಮರಥೋತ್ಸವಕ್ಕೆ ವಸಂತ ಸೇವೆ ನೆರವೇರಿತು. ಬಳಿಕ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ಹೋಮ, ಹವನ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ರಥವನ್ನು ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ರಥೋತ್ಸವಕ್ಕೆ ಬಂದಿದ್ದ ನೂರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮವನ್ನು ಜಪಿಸುತ್ತಾ ರಥವನ್ನು ಎಳೆದು ದೇವರ ದರ್ಶನವನ್ನು ಪಡೆದರು. ಬ್ರಹ್ಮರಥವು ಪಟ್ಟಣದ ಮಾರುತಿ ವೃತ್ತದಿಂದ ಮುಖ್ಯ ರಸ್ತೆಯಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದವರೆಗೆ ಸಾಗಿ ಬಳಿಕ ಸಂಜೆ ಮಾರುತಿ ವೃತ್ತದವರೆಗೆ ಎಳೆದು ನಿಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ರಥದ ಮೇಲೆ ಬಾಳೆಹಣ್ಣು, ಹೂವು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಸಿಗಬತ್ತುಲ್ಲಾ, ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಸದಸ್ಯರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸ್ವಪ್ನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ವಿವಿಧೆಡೆ ಶ್ರಾವಣ ಮಾಸದ ಕಡೆಯ ಶನಿವಾರದ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು. ಸರ್ವಜ್ಞ ಪಾರ್ಕ್ ಬಳಿ ಇರುವ ಶನೈಶ್ವರ ಸ್ವಾಮಿ, ಅಮ್ಮವಾರು ಪೇಟೆಯ ಪುರಾಣ ಪ್ರಸಿದ್ಧ ರಾಮಾನುಜಾಚಾರ್ಯರು ಸ್ಥಾಪಿಸಿದ ಭೂದೇವಿ, ಮಹಾಲಕ್ಷ್ಮಿ ಸಮೇತ ಶ್ರೀ ವರದರಾಜ ಸ್ವಾಮಿ, ದೊಡ್ಡಪೇಟೆಯಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿ, ಕೋಟಿಬಾಗಿಲು ಆಂಜನೇಯ ಸ್ವಾಮಿ ಹಾಗೂ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು. ಮುಂಜಾನೆ 6 ಗಂಟೆಯಿಂದಲೇ ದೇವಾಲಯಗಳಲ್ಲಿ ಸ್ವಾಮಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಹಾಗೂ ಅರ್ಚನೆ, ಉಯ್ಯಾಲೆ ಸೇವೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಿತು.
ಅಪಾರ ಸಂಖ್ಯೆಯ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ನಗರದಾದ್ಯಂತ ಬಹುತೇಕ ಮನೆಗಳಲ್ಲಿ ಕಡೆಯ ಶ್ರಾವಣ ಶನಿವಾರವನ್ನು ಆಚರಿಸಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ಊಟ ಸವಿದರು. ಚಿಕ್ಕಬಳ್ಳಾಪುರದಿಂದ ತುಮಕೂರಿನ ಶಿರಾಗೆ ಹೋಗುತ್ತಿದ್ದ ಲಿಕ್ಕರ್ ಕಂಟೈನರ್ ಹಿಡಿತಕ್ಕೆ ಸಿಕ್ಕದೆ ಪಲ್ಟಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗ ಮಧ್ಯೆ ನಡೆದಿದೆ. ಶುಕ್ರವಾರ ರಾತ್ರಿ ಸುಮಾರು 12 to 1 hour ಸಮಯದಲ್ಲಿ ಘಟನೆ ಸಂಭವಿಸಿದೆ. ಕಂಟೈನರ್ ಪಲ್ಟಿ ಆಗಿರುವ ರಭಸಕ್ಕೆ ಟೈರ್ಗಳು ಚೆಲ್ಲಾಪಿಲ್ಲಿಯಾಗಿವೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮೇನಹಳ್ಳಿ ಕ್ರಾಸ್ ಬಳಿ ಘಟನೆ ಜರುಗಿದ್ದು, ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಕಂಟೈನರ್ ಅನ್ನು ಬೆಳಗ್ಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ದೇವಾಲಯಕ್ಕೆ ಹೊರ ರಾಜ್ಯಗಳಿಂದ ಹರಿದು ಬಂದ ಸಹಸ್ರಾರು ಭಕ್ತರು ಮುಂಜಾನೆ 2 hours ಭಕ್ತರಿಗೆ ದರ್ಶನ. ಕಡೆ ಶ್ರಾವಣ ಶನಿವಾರ ಪ್ರಯುಕ್ತ ಗಡಿದಮ್ಮನ ಶ್ರೀ ವೆಂಕಟರಮಣ ಸ್ವಾಮಿಗೆ ಶ್ರೀಕೃಷ್ಣ ಅವತಾರದಲ್ಲಿ ಅಲಂಕಾರ. ಮುಂಜಾನೆ 3 hours ಸಾಲುಗಟ್ಟಿ ನಿಂತು ಭಗವಂತನನ್ನು ಕಣ್ತುಂಬಿಕೊಂಡ ಭಕ್ತರು. ಮ್ಯಾಟ್ರಿಮೋನಿಯಲ್ಲಿ ಮರು ಮದುವೆ, ವಿಧವೆಗೆ ಬಾಳು ಕೊಡಲು ಹೋಗಿ ಮೋಸ ಹೋದ ವ್ಯಕ್ತಿ, ವಿಲಾಸಿ ಜೀವನಕ್ಕೆ ಗಂಡಸರಿಂದ ಹಣ ಬೀಗುತ್ತಿದ್ದ ಮಹಿಳೆ ಅಂದರ್. 3 crore ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಗಾಂಧಿ ಭವನ, October 2 ಗಾಂಧಿ ಭವನ ಉದ್ಘಾಟನೆಗೆ ಸಿದ್ಧತೆ. ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ, ಶಾಸಕ ಸಂಸದರಿಗೆ ಪ್ರತಿಷ್ಠೆ ಪ್ರಶ್ನೆ, ಸದಸ್ಯರ ರಹಸ್ಯ ಸಭೆ, ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ ಎಂದು ಸಾರ್ವಜನಿಕರಲ್ಲಿ ಗುಸುಗುಸು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.